ಯಾಕಂದ್ರೆ ಲೋಕಸಭೆ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಇವೆಲ್ಲ ನಡೀತಾ ಇದೆ. ನಿಮಗೇನಾದರೂ ಪ್ರಾಮಾಣಿಕತೆ, ಕರಸೇವಕರ ಬಗ್ಗೆ ಪ್ರಾಮಾಣಿಕತೆ ಇದ್ದರೆ ಹಾಗಾದರೆ ಕೇಸ್ ವಿಡ್ರಾ ಮಾಡೋಕ್ಕೆ ನಿಮ್ದು ಏನು ಪ್ರಯತ್ನ ಇದೆ? ಅದನ್ನೇನೂ ಹೇಳುವುದಿಲ್ಲ. ಈಗ ಆಯ್ತುಪ್ಪ ಹೋಗಿ, ಇದು ಕೋರ್ಟ್ನಲ್ಲಿ ಮ್ಯಾಟರ್ ಇದೆ. ಇವತ್ತು ಯಾವುದೋ ಹೋಮ್ ಮಿನಿಸ್ಟರ್ ಮುಂದೆ ಫೈಲ್ ಆಗಲಿ ಅಥವಾ ಚೀಫ್ ಮಿನಿಸ್ಟರ್ ಮುಂದೆ ಫೈಲ್ ಇಲ್ಲ, ಅವ್ರು ಸಹಿ ಮಾಡಿದರೆ ಇಮಿಡಿಯೇಟ್ಲಿ ಬಿಡುಗಡೆ ಆಗ್ತಾರಂತೇಳಿ. ಇವತ್ತು ಕೋರ್ಟ್ನಲ್ಲಿದೆ. ಕೋರ್ಟ್ನಲ್ಲಿ ಇದ್ದಂಥ ಕೇಸ್ಗೆ ವಕೀಲರ ಮುಖಾಂತರ ಕಾನೂನು ಹೋರಾಟ ಮಾಡಿ ಜಾಮೀನು ಬಿಡಿಸ್ಕೊಂಡ್ಬಿಡೋಕ್ಕೋ ಏನು ಬೀದಿಗೆ ಹೋರಾಟ ಮಾಡ್ತೀವಿ ನೀವು? ಯಾಕೆ ಲೋಕಸಭಾ ಎಲೆಕ್ಷನ್ ಬರ್ತದೆ, ಅದಕ್ಕೆ ಬೀದಿಗಿದ್ದು ಹೋರಾಟ ಮಾಡೋದು? ಅದ್ರ ಬದಲಿ ವಕೀಲರ ಮುಖಾಂತರ ಇವತ್ತು ತುಷಾರ್ ಗಿರಿನಾಥ್ ಅವರು ಮೇಲೆ ಅಟಾರ್ನಿ ಜನರಲ್ ಇದ್ದಾರೆ, ಅವರು ಅಡಿಷನಲ್ ಸಾಲಿಸಿಟರ್ ಜನರಲ್ ಇದ್ದಾರೆ, ಯಾರು ತುಷಾರ್ ಮೆಹ್ತಾ. ಬಹುಶಃ ತುಷಾರ್ ಮೆಹ್ತಾ ಅವ್ರು ಕರ್ಕೊಂಬಂದು ಅಡ್ವಿಗೇಟ್ಮೆಂಟ್ ಮಾಡಿಸಲಿಲ್ಲ. ಈಗ ಬೆಂಗಳೂರು ಹೈಕೋರ್ಟಿಗೆ ಬೇರೆ ಬೇರೆ ಕೋರ್ಟ್ನಲ್ಲಿ ಬೇರೆ ಬೇರೆ ಪ್ರಕರಣಗಳಿಗೆ ತುಷಾರ್ ಮೆಹ್ತಾ ಅವರು ಸ್ವತಃ ಹಾಜರಾಗಿದ್ದು ನನಗೆ ಗುರ್ತಿದೆ. ಹಾಗಾದರೆ ಕರಸೇವಕರ ಸಲುವಾಗಿ ಇಲ್ಲೇನು ಕೇಸ್ ನಡೆದಿದ್ದಲ್ಲ, ಆ ತುಷಾರ್ ಮೆಹ್ತಾ ಅವ್ರು ಕರೆಸಿ ಒಂದು ಅರ್ಗ್ಯುಮೆಂಟ್ ಮಾಡಿಸಿದ್ರೆ ಬೇಲ್ ಸಿಗ್ತದೆ ನಾಳೆ. ಅದು ಪ್ರಯತ್ನ ಇಲ್ಲ ನಿಮ್ಮದು. ಕೋರ್ಟ್ನ ಮ್ಯಾಜಿಸ್ಟ್ರೇಟ್ ಮಾಡ್ಬೇಕಲ್ಲ, ಇದು ಆರ್ಡರು, ಪೊಲಿಟಿಕಲ್ ಡಿಸಿಷನ್ ಅಲ್ಲ ಇದು. ನೋಡಿ, ಒಂದು ನಾನು ಹೇಳ್ತೀನಿ, ಇದನ್ನು ಪೊಲೀಸರು ಮಾಡಿದ್ದು, ಇದು ಸರ್ಕಾರದ ಇನ್ಸ್ಟ್ರಕ್ಷನು ಮತ್ತು ಯಾರೋ ಪ್ರಚೋದನೆಯಿಂದ ಇದು ಮಾಡಿದ್ದಲ್ಲ. ಇವತ್ತು ಯಾರೋ ಒಬ್ಬರು ಮಾಡ್ತಾರೆ, ಪೊಲೀಸರು ಇನ್ಸ್ಪೆಕ್ಟ್ರು ಕೋರ್ಟ್ ಡೈರೆಕ್ಷನ್ ಅದನ್ನು ಮತ್ತೊಂದು ಮಾಡಿರ್ತಾರೆ. ಎನ್ ಬಿ ಡಬ್ಲ್ಯೂ ಇಶ್ಯೂ ಆಗಿರ್ತಾವೆ, ನಾನ್ ಬಿಲೇಬಲ್ ವಾರಂಟಿ ಇಶ್ಯೂ ಆಗಿರ್ತಾವೆ. ಆ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಿದಾಗ ಅದಕ್ಕೆ ಲಾಸ್ಟ್ ಕೊನೆಗೆ ಸೊಲ್ಯೂಷನ್ ಏನು? ಪರಿಹಾರ ಕೋರ್ಟಿಗೆ ಹೋಗಿ ಜಾಮೀನು ತೊಗೊಳ್ಳೋದು. ಜಾಮೀನು ತೊಗೊಳ್ಳುವಂಥ ಪ್ರಯತ್ನ ಮಾಡಬೇಕಾಯ್ತಲ್ಲ ಇವ್ರಲ್ಲ. ಅದು ಬಿಟ್ಟು ಅದ್ರ ಹಂಗಾಯ್ತು ಹಿಂಗಾಯ್ತು, ನಮ್ಮನ್ನ ಅರೆಸ್ಟ್ ಮಾಡ್ರಿ, ಇವ್ರನ್ನ ಅರೆಸ್ಟ್ ಮಾಡ್ರಿ, ಇದು ಅರ್ಥ ಸಂದರ್ಭದಲ್ಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.